ನಮಸ್ಕಾರ ವೀಕ್ಷಕರೇ, ನಾವಿವತ್ತು ತಿಳ್ಕೊತಾ ಇದ್ದೀವಿ ಡೆತ್ ಸರ್ಟಿಫಿಕೇಟನ್ನು ಹೇಗೆ ಪಡ್ಕೊಳ್ಳೋದು ಅಂತ. ನಾನು ಮೂರು ರೀತಿಯಾಗಿ ಡೆತ್ ಸರ್ಟಿಫಿಕೇಟ್ನ ಪಡ್ಕೊಳ್ಳೋ ವಿಧಾನನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ, ಯಾವುದೇ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಮತ್ತಿತರ ಯಾವುದೇ ಕಾರಣಗಳಿಂದ ಮನೆಯಲ್ಲೇ ಮರಣ ಹೊಂದಿದರೆ ಆ ಡೆತ್ ಡಿಕ್ಲರೇಷನ್ ಮಾಡೋದಕ್ಕೆ ಯಾವುದೇ ವೈದ್ಯರು ಕೂಡ ಅಲ್ಲಿರೋದಿಲ್ಲ. ಮನೆಯಲ್ಲೇ ಮರಣ ಹೊಂದಿದರೆ ಆ ಸಮಯದಲ್ಲಿ ಸಾಮಾನ್ಯವಾದ ವಯೋಸಹಜ ಕಾಯಿಲೆಗಳಿಂದ ಮತ್ತಿತರ ಕಾಯಿಲೆಗಳಿಂದ ಮನೆಯಲ್ಲೇ ಮರಣ ಹೊಂದಿದರೆ, ಹಳ್ಳಿಯ ಭಾಗಗಳಲ್ಲಿ ಮರಣ ಹೊಂದಿದರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಥವಾ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರಿಗೆ ಈ ವಿಚಾರವನ್ನು ತಿಳಿಸಿ ಗ್ರಾಮ ಪಂಚಾಯಿತಿಯ ಮುಖಾಂತರ ಈ ನಮೂನೆ ಎರಡು ಅರ್ಜಿಯನ್ನು ಫಿಲ್ ಮಾಡಿಸಿ ಅಲ್ಲಿನ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಆ ಒಂದು ಸತ್ತ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಆಧಾರ್ ಕಾರ್ಡ್ ಮತ್ತು ಸ್ಥಳೀಯ ಸರ್ಕಾರಿ ಯಾವುದೇ ವೈದ್ಯರಿಂದ ಒಂದು ಡೆತ್ ಡಿಕ್ಲರೇಷನನ್ನು ಪಡ್ಕೊಂಡು ಈ ಎಲ್ಲ ಮಾಹಿತಿಗಳನ್ನು ನಾಡ ಕಚೇರಿಗೆ ತಲುಪಿಸಬೇಕು. ಏಳು ದಿನಗಳ ಒಳಗಾಗಿ ಡೆತ್ ಸರ್ಟಿಫಿಕೇಟನ್ನು ಪಡೆಯಬಹುದಾಗಿರುತ್ತೆ. ಒಂದು ನಗರ ಪ್ರದೇಶಗಳಲ್ಲಿ ಮನೆಗಳಲ್ಲೇ ವ್ಯಕ್ತಿಗಳು ಮೃತವಾದರೆ ಅಂಥ ಸಂದರ್ಭದಲ್ಲೂ ಕೂಡ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತರಿಗೆ ಅಥವಾ ಸ್ಥಳೀಯ ಅಂದರೆ ಆ ಏರಿಯಾಗೆ ಸಂಬಂಧಪಟ್ಟ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರಿಗೆ ಈ ವಿಚಾರವನ್ನು ತಲುಪಿಸಿ ಅವರಿಂದ ಡೆತ್ ಡಿಕ್ಲರೇಷನನ್ನು ಪಡ್ಕೊಂಡು ಅಥವಾ ಅಂಗನವಾಡಿ ಕಾರ್ಯಕರ್ತರ ಬಳಿ ಸಿಗುವಂಥ ನಮೂನೆ ಎರಡು ಅರ್ಜಿಯನ್ನು ಭರ್ತಿ ಮಾಡಿಸಿ, ನಮೂನೆ ಎರಡು ಅರ್ಜಿ ಅವರ ಬಳಿ ದೊರಕದಿದ್ದರೆ ಈ ಜನ್ಮ ವೆಬ್ಸೈಟಲ್ಲಿ ಈ ಒಂದು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಇದನ್ನು ಪಡ್ಕೊಂಡು ನಗರ ಪ್ರದೇಶವಾಗಿರೋದ್ರಿಂದ ನಗರ ಪಾಲಿಕೆ ಮಹಾನಗರ ಪಾಲಿಕೆಗಳಲ್ಲಿ ಈ ನಮೂನೆಗಳನ್ನು ಭರ್ತಿ ಮಾಡಿಸಿಕೊಂಡು ಇದರ ಜೊತೆಗೆ ಸತ್ತ ವ್ಯಕ್ತಿಯ ಡೆತ್ ಡಿಕ್ಲರೇಷನ್ ಮತ್ತು ಆತನ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ನಗರ ಪಾಲಿಕೆ ಅಥವಾ ಮಹಾನಗರ ಪಾಲಿಕೆಯ ಆಫೀಸ್ನಲ್ಲಿ ನೀಡಿ ಸಕಾಲ ಯೋಜನೆಯಲ್ಲಿ ಏಳು ದಿನಗಳ ಒಳಗಾಗಿ ಒಂದು ಡೆತ್ ಸರ್ಟಿಫಿಕೇಟ್ನ ಪಡೆಯಬಹುದಾಗಿರುತ್ತೆ. ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮೃತ ಆದರೆ ಆ ಸಂದರ್ಭದಲ್ಲಿ ಡೆತ್ ಸರ್ಟಿಫಿಕೇಟ್ನ ಪಡಿಬೇಕು ಅಂದರೆ ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲೇ ಕೂಡ ಡೆತ್ ಸರ್ಟಿಫಿಕೇಟನ್ನು ಕೆಲವು ದಿನಗಳಲ್ಲೇ ನೀಡ್ತಾರೆ, ಕೆಲವೊಂದು ಕಡೆ ನೀಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಡೆತ್ ಡಿಕ್ಲರೇಷನ್ ಮಾಡಿರುವಂಥ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ, ಅದ್ರ ಜೊತೆಗೆ ಆ ವ್ಯಕ್ತಿಯ ಡಿಸ್ಚಾರ್ಜ್ ಸಮ್ಮರಿಯನ್ನು ಕೂಡ ಕೊಡ್ತಾರೆ. ಈ ಎರಡನ್ನು ಪಡೆದುಕೊಂಡು ಫಾರ್ಮ್ ಎರಡನ್ನು ತುಂಬಿಸಿ ಆ ವ್ಯಕ್ತಿಯ ಆಧಾರ್ ಕಾರ್ಡ್ ಮತ್ತು ಈ ಎಲ್ಲ ದಾಖಲೆಗಳನ್ನು ನಿಮ್ಮ ಸ್ಥಳೀಯ ಮಹಾನಗರ ಪಾಲಿಕೆ ಆಗಿರ್ಬೋದು, ನಗರ ಪಾಲಿಕೆ ಆಗಿರ್ಬೋದು ಅಥವಾ ತಾಲೂಕು ಕಚೇರಿಗಳಲ್ಲಾಗಿರ್ಬೋದು, ಯಾವುದೇ ಸ್ಥಳೀಯ ಪುರಸಭೆಗಳಲ್ಲಾಗಿರಬಹುದು, ಈ ಎಲ್ಲ ಅರ್ಜಿಗಳನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಎಲ್ಲ ಮಾಹಿತಿಗಳನ್ನು ನೀಡುವುದರ ಮುಖಾಂತರ ಏಳು ದಿನಗಳ ಒಳಗಾಗಿ ನಾವು ಈ ಒಂದು ಡೆತ್ ಸರ್ಟಿಫಿಕೇಟನ್ನು ಪಡಿಬಹುದಾಗಿರುತ್ತೆ. ಇನ್ನು ಮತ್ತೊಂದು ವಿಧಾನ ಏನಂದರೆ, ಆನ್ಲೈನ್ನ ಮುಖಾಂತರ ಕೂಡ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಳ್ಳಿಯಲ್ಲಾದರೂ ಡೆತ್, ಯಾವುದೇ ಮನೆಯಲ್ಲಾದರೂ ಡೆತ್ ಆಗಿರಲಿ, ಆಸ್ಪತ್ರೆಯಲ್ಲಾದರೂ ಡೆತ್ ಆಗಿರಲಿ, ಎಲ್ಲೇ ಡೆತ್ ಆಗಿದ್ರೂ ಕೂಡ ನಾವು ಸೇವಾ ಸಿಂಧು ವೆಬ್ಸೈಟ್ನ ಮುಖಾಂತರ ಈ ಒಂದು ಡೆತ್ ಸರ್ಟಿಫಿಕೇಟ್ಗೆ ಅದು ಕೇಳುವಂಥ ಎಲ್ಲ ದಾಖಲಾತಿಗಳನ್ನು ಒದಗಿಸಿ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ನಂತರ ಇದರಿಂದ ಡೌನ್ಲೋಡ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಡೆತ್ ಸರ್ಟಿಫಿಕೇಟ್ನ ಪಡ್ಕೊಳ್ಳೋದಕ್ಕೆ ವ್ಯಕ್ತಿಯು ಸತ್ತ ದಿನದಿಂದ 21-30 ದಿನಗಳ ಕಾಲ ಅವಕಾಶವಿರುತ್ತದೆ. ಕೆಲವೊಂದು ಸಲ 21 ದಿನಗಳ ಒಳಗೆ ತಗೊಳ್ಳಲಿಲ್ಲ ಅಂದರೆ ಒಂದು ವರ್ಷದವರೆಗೂ ಸಮಯಾವಕಾಶ ಇರುತ್ತದೆ. ಆದರೆ ದಂಡವನ್ನು ಪಾವತಿಸಿ ಈ ಒಂದು ಡೆತ್ ಸರ್ಟಿಫಿಕೇಟನ್ನು ಪಡ್ಕೋಬೇಕಾಗುತ್ತೆ. ಇಷ್ಟು ದಿನಗಳ ಕಾಲ ಪಡೆದೇ ಇರೋದಕ್ಕೆ ಸೂಕ್ತವಾದ ಕಾರಣಗಳನ್ನು ನೀಡಿ ತಹಶೀಲ್ದಾರನ ಮುಖಾಂತರ ದಂಡವನ್ನು ನೀಡಿ ಈ ಒಂದು ಡೆತ್ ಸರ್ಟಿಫಿಕೇಟ್ನ ಪಡ್ಕೋಬೇಕಾಗುತ್ತೆ. ಒಂದು ವರ್ಷ ಕಳೆದರೂ ಕೂಡ ನಾವು ಡೆತ್ ಸರ್ಟಿಫಿಕೇಟ್ನ ತಗೊಂಡಿಲ್ಲ, ಎಷ್ಟೋ ವರ್ಷಗಳೇ ಆಗಿದೆ. ನಮ್ಮ ಹಿರಿಯರು ತೀರ್ಕೊಂಡು ಅವರ ಡೆತ್ ಸರ್ಟಿಫಿಕೇಟ್ನ ನಾವು ಯಾವತ್ತೂ ತೆಗೆದುಕೊಂಡೇ ಇಲ್ಲ. ಅದರ ಅರಿವು ನಮಗೆ ಇರಲಿಲ್ಲ, ಅದರ ಉಪಯುಕ್ತತೆ ಬಗ್ಗೆ ನಮಗೆ ತಿಳಿದಿರಲಿಲ್ಲ. ಆದರೆ ಇವಾಗ ನಮಗೆ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡ್ರೆ ವಕೀಲರನ್ನು ಭೇಟಿಯಾಗಿ ಅವರಿಗೆ ಈ ಎಲ್ಲ ಮಾಹಿತಿಗಳನ್ನು ನೀಡಿ ಸತ್ತ ವ್ಯಕ್ತಿಯ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟನ್ನು ಪಡ್ಕೋಬೇಕು ಅಂತ ತಿಳಿಸಿ ಆಗ ಅವರು ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಮುಖಾಂತರ ಕೋರ್ಟಿಗೆ ಪಿಟಿಷನನ್ನು ಹಾಕ್ತಾರೆ. ಇದು ಕೆಲವೇ ತಿಂಗಳಲ್ಲಿ, ಅಂದರೆ ಮೂರು ನಾಲ್ಕು ತಿಂಗಳುಗಳಲ್ಲಿ ಮುಗಿಯುವಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಆದಷ್ಟು ಬೇಗ ಅವರು ಒಂದು ಫೈನಲ್ ಆರ್ಡರನ್ನು ತಂದುಕೊಡ್ತಾರೆ. ಈ ಒಂದು ಸತ್ತ ವ್ಯಕ್ತಿಗೆ ಯಾವುದಾದರೂ ವಾರಸ್ದಾರರು ಬೇರೆ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವೊಮ್ಮೆ ನಿಮ್ಮ ಸ್ಥಳೀಯ ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ನೀಡ್ತಾರೆ. ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ನಿಮಗೆ ಯಾವುದೇ ತಕರಾರುಗಳು ಇಲ್ಲದಿದ್ದರೆ ಸತ್ತ ವ್ಯಕ್ತಿಯ ವಾರಸುದಾರರ ಸಮ್ಮುಖ ಸಾಕ್ಷಿಗಳನ್ನೆಲ್ಲ ಪರಿಶೀಲಿಸಿ ಒಂದು ಡೆತ್ ಸರ್ಟಿಫಿಕೇಟನ್ನು ನೀಡಬೇಕು ಅಂತ ಒಂದು ಆರ್ಡರನ್ನು ನೀಡ್ತಾರೆ. ಈ ಆರ್ಡರನ್ನು ಪಡ್ಕೊಂಡು ನೀವು ಸ್ಥಳೀಯವಾದಂಥ ಮಹಾನಗರ ಪಾಲಿಕೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಾಡ ಕಚೇರಿ, ತಾಲೂಕು ಕಚೇರಿಗಳು ಡೆತ್ ಸರ್ಟಿಫಿಕೇಟನ್ನು ನೀಡುವಂಥ ಅಧಿಕಾರ ಇರುವಂಥ ಅಧಿಕಾರಿಗಳ ಬಳಿ ಹೋಗಿ ಈ ಒಂದು ಆರ್ಡರನ್ನು ನೀಡಿ
ನೀವು ಅವರ ಡೆತ್ತನ್ನು ಅದರಲ್ಲಿ ರಿಜಿಸ್ಟರ್ ಮಾಡಿಸಿ ಅವರಿಂದ ಡೆತ್ ಸರ್ಟಿಫಿಕೇಟನ್ನು ಪಡಿಬಹುದಾಗಿರುತ್ತೆ. ಈ ಎಲ್ಲ ವಿಧಾನಗಳಿಂದ ನಾವು ಒಂದು ಸತ್ತ ವ್ಯಕ್ತಿಯ ಡೆತ್ ಸರ್ಟಿಫಿಕೇಟನ್ನು ಪಡಿಬಹುದಾಗಿರುತ್ತೆ. ಡೆತ್ ಸರ್ಟಿಫಿಕೇಟನ್ನು ಯಾವುದಕ್ಕೋಸ್ಕರ ಪಡಿತೀವಿ, ಇದರ ಉಪಯೋಗಗಳೇನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಸತ್ತ ನಂತರ ಆತನ ಆಸ್ತಿಯ ವರ್ಗಾವಣೆಗಾಗಿರ್ಬೋದು, ಯಾವುದೇ ಒಂದು ಖಾತೆಯ ಬದಲಾವಣೆಗಾಗಿರ್ಬೋದು, ಆ ವ್ಯಕ್ತಿಯ ವಾರಸುದಾರರಿಗಾಗಿರ್ಬೋದು, ಅಥವಾ ಯಾವುದೇ ಒಂದು ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಯಾವುದೇ ಒಂದು ಬ್ಯಾಂಕಿನಲ್ಲಿ ಹಣ ಇರ್ಬೋದು, ಯಾವುದೇ ಇನ್ಶೂರೆನ್ಸ್ ಇರ್ಬೋದು, ಮತ್ತಿನ್ಯಾವುದೇ ರೀತಿಯಾದಂಥ ವ್ಯಕ್ತಿ ಕೆಲಸದಲ್ಲಿದ್ದರೆ ಆ ಕೆಲಸನ ಪಡ್ಕೊಳ್ಳೋದಕ್ಕೆ ಅವರ ವಾರಸುದಾರರಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಈ ಡೆತ್ ಸರ್ಟಿಫಿಕೇಟ್ ಅವಶ್ಯಕವಾಗಿರುತ್ತೆ. ವಿಧವಾ ವೇತನಗಳನ್ನು ಪಡೆಯೋದಕ್ಕೆ, ಯಾವುದೇ ಪೌತಿ ಖಾತೆಗಳನ್ನು ಮಾಡಿಸ್ಕೋಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಈ ಡೆತ್ ಸರ್ಟಿಫಿಕೇಟ್ ಅನ್ನೋದು ಅವಶ್ಯಕವಾಗಿರುತ್ತೆ. ಡೆತ್ ಸರ್ಟಿಫಿಕೇಟ್ ಅನ್ನೋದು ಲೀಗಲಿ ವ್ಯಾಲಿಡ್ ಆದಂತಹ ಒಂದು ಸರ್ಟಿಫಿಕೇಟ್ ಆಗಿರೋದ್ರಿಂದ, ಇದು ಎಸೆನ್ಷಿಯಲ್ ಸರ್ಟಿಫಿಕೇಟ್ ಕೂಡ ಆಗಿರೋದ್ರಿಂದ ಇದನ್ನು ಖಂಡಿತ ಪಡ್ಕೋಬೇಕಾಗುತ್ತೆ. ಈ ಎಲ್ಲ ಮೇಲಿನ ಹಂತಗಳಲ್ಲೂ ಕೂಡ ನಾವು ಒಂದು ಡೆತ್ ಸರ್ಟಿಫಿಕೇಟ್ನ ಪಡ್ಕೋಬೋದು. ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಕಾನೂನಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮತ್ತಷ್ಟು ಜನರಿಗೆ ಕಾನೂನಿನ ಅರಿವನ್ನು ಮೂಡಿಸಲು ಶೇರ್ ಮಾಡಿ. ಧನ್ಯವಾದಗಳು.